ಹಾಯ್ ಫ್ರೆಂಡ್ಸ್, ನಾನು ವಿಜೇತ್ ವಸಿಷ್ಠ ಫ್ರಮ್ ಟೆಕ್ ಕನ್ವಿಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನೀವು ಯಾವ ರೀತಿಯಾಗಿ ಬೆಸ್ಕಾಮ್ನ ಎಲೆಕ್ಟ್ರಿಕ್ ಬಿಲ್ನ ಆನ್ಲೈನ್ ಮುಖಾಂತರ ಪೇ ಮಾಡಬಹುದು ಅಂತ ಹೇಳ್ಕೊಡ್ತೀನಿ. ಸೊ ಇದನ್ನು ನೀವು ಗೂಗಲ್ ಪೇ ಆಗಿರಬಹುದು, ಪೇಟಿಎಮ್ ಆಗಿರಬಹುದು, ಫೋನ್ಪೇ ಆಗಿರಬಹುದು, ಯಾವುದೇ ಆ್ಯಪ್ನಲ್ಲಿ ಕೂಡ ಬೇಕಾದರೂ ಟ್ರೈ ಮಾಡಬಹುದು. ನೀವು ಸೇಮ್ ಮೆಥಡನ್ನು ಅಪ್ಲೈ ಮಾಡಬೇಕಾಗತ್ತೆ. ನಾನು ಇವತ್ತು ಗೂಗಲ್ ಪೇಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೀವು ಅದನ್ನು ಬೇರೆ ಆ್ಯಪಲ್ಲಿ ಯೂಸ್ ಮಾಡ್ತೀರಂತಾದರೆ ಮಾಡ್ಕೊಳ್ಬಹುದು. ಫಸ್ಟಿಗೆ ನಾನು ಗೂಗಲ್ ಪೇ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ತೀನಿ. ಓಕೆ, ಇಲ್ಲಿ ಕೆಳಗೆ ಪ್ಲಸ್ ನ್ಯೂ ಪೇಮೆಂಟ್ ಅಂತ ಇದೆಯಲ್ಲ, ಅಲ್ಲಿ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಅಲ್ಲಿ ನಾನು ಕ್ಲಿಕ್ ಮಾಡಿದೆ ಇವಾಗ. ಓಕೆ, ನಾವೊಂದು ಎಲೆಕ್ಟ್ರಿಕ್ ಬಿಲ್ ಪೇ ಮಾಡ್ತಿರೋದ್ರಿಂದ ನೀವಿಲ್ಲಿ ಎಲೆಕ್ಟ್ರಿಸಿಟಿ ಅಂತ ಕಾಣ್ತಾ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ನಾನು ಹೇಳಿದ ಹಾಗೆ ಬೆಸ್ಕಾಮ್ ಬಿಲ್ಲನ್ನು ಪೇ ಮಾಡ್ತಾ ಇದ್ದೀವಿ ನಾವು. ನೀವಿಲ್ಲಿ ಬೆಸ್ಕಾಮನ್ನು ಸರ್ಚ್ ಮಾಡಬೇಕು. ಇಲ್ಲಿ ನೋಡಿ, ಬೆಸ್ಕಾಮ್ ಅಂತ ಕಾಣ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ನಾವು ಫಸ್ಟ್ ಟೈಮ್ ಅಕೌಂಟ್ ಬಿಲ್ ಪೇ ಮಾಡ್ತಿರೋದ್ರಿಂದ ನೋ ಅಕೌಂಟ್ಸ್ ಲಿಂಕ್ಡ್ ಅಂತ ಬರ್ತಾ ಇದೆ. ಸೊ ಇದಕ್ಕಾಗಿ ನಾವು ಒಂದು ಅಕೌಂಟನ್ನು ಲಿಂಕ್ ಮಾಡಬೇಕಾಗತ್ತೆ, ಆಯಿತಾ? ಸೊ ಇಲ್ಲಿ ನೀವು ಗೆಟ್ ಸ್ಟಾರ್ಟೆಡ್ ಅಂತ ಕಾಣ್ತಾ ಇದೆಯಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ನಾನು ಒಂದು ಅಕೌಂಟ್ ಏನು ಒಂದು ಬೆಸ್ಕಾಮ್ನ ಬಿಲ್ ಏನಿದೆ ಅದು ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ ಇವಾಗ. ಸೊ ಇಲ್ಲಿ ನೋಡಿ, ಒಂದು ಬೆಸ್ಕಾಮ್ ಬಿಲ್ ಏನಿದೆ, ಹೊಸದಾಗಿ ಬರುವಂಥ ಒಂದು ಬಿಲ್ಗಳು ಈ ರೀತಿಯಾಗಿ ಕಾಣುತ್ತೆ. ಓಕೆ, ಸೊ ಇದರಲ್ಲಿ ನಾವು ಅಕೌಂಟ್ ನಂಬರ್ ಅಥವಾ ಅಕೌಂಟ್ ಐ ಡಿನ ಹುಡುಕಬೇಕಾಗತ್ತೆ. ಸೊ ಇಲ್ಲಿ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ. ಸೊ ಇಲ್ಲಿ RR ನಂಬರ್ ಕೆಳಗೆ ಇರುವಂಥದ್ದೇ ಅಕೌಂಟ್ ಐ ಡಿ ಅಂತ ಇದೆ ನೋಡಿ ಇಲ್ಲಿ. ಅದೊಂದು 10 ಡಿಜಿಟ್ನ ಒಂದು ನಂಬರ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ ಕಾಣ್ತಾ ಇದೆ 7277767600 ಅಂತ ಇದೆ. ಸೊ ಇದು RR ನಂಬರ್ ಕೆಳಗಡೆ ಇರುವಂಥ ಒಂದು 10 ಡಿಜಿಟಿನ ಅಕೌಂಟ್ ಐ ಡಿನ ನೀವಿಲ್ಲಿ ಟೈಪ್ ಮಾಡಬೇಕಾಗತ್ತೆ. ಸೊ ನಾನು ಅದನ್ನೇ ಇವಾಗ ಟೈಪ್ ಮಾಡ್ತಾ ಇದ್ದೀನಿ. ಓಕೆ, ಅದಾದಮೇಲೆ ಕೆಳಗೆ ನೋಡಿ ಇಲ್ಲಿ ಅಕೌಂಟ್ ನೇಮ್ ಅಂತ ಕಾಣ್ತಾ ಇದೆ. ಸೊ ಅಲ್ಲಿ ನೀವು ಏನು ಬೇಕಾದರೂ ನೇಮನ್ನು ಕೊಡಬಹುದು, ಕೊಡದೇನು ಇರಬಹುದು. ನಾನು ಯಾವುದೇ ನೇಮನ್ನು ಕೊಡ್ತಾ ಇಲ್ಲ. ಕೆಳಗೆ ಲಿಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಮತ್ತೆ ಕೆಳಗೆ ಲಿಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಓಕೆ, ಇವಾಗ ಅಕೌಂಟ್ ಏನಿದೆ ಅದು ಲಿಂಕ್ ಆಗಿದೆ ನೋಡಿ. ಅಲ್ಲಿ ಕೆಳಗೆ ಏನು ಬರ್ತಿದೆ ಅಂತ, ಯುವರ್ ಬಿಲ್ಸ್ ಆರ್ ಅಪ್ ಟು ಡೇಟ್ ಆ್ಯಸ್ ಪರ್ ಇನ್ಫಾರ್ಮೇಷನ್ ಅಂತ ಬರ್ತಿದೆ. ಅಂದರೆ ಇವಾಗ ಸದ್ಯಕ್ಕೆ ಯಾವುದೇ ಬಿಲ್ ಪೇ ಮಾಡೋದಕ್ಕೆ ಇಲ್ಲ ನಿಮ್ಮ ಒಂದು ಅಕೌಂಟ್ನಲ್ಲಿ ಅಂತ ಬರ್ತಿದೆ. ಸೊ ಬಿಲ್ ಪೇ ಮಾಡೋಕ್ಕೆ ಇದ್ದರೆ ನಿಮ್ಮ ಒಂದು ಅಕೌಂಟ್ನಲ್ಲಿ ಅದು ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ಇವಾಗ. ಬಿಲ್ ಪೇ ಮಾಡೋಕ್ಕಿದ್ರೆ ಈ ರೀತಿಯಾಗಿ ಬರುತ್ತೆ ನೋಡಿ. ಇಲ್ಲಿ 143 ಕೆಳಗೆ ಪೇ ಬಿಲ್ ಅಂತ ಒಂದು ಬಟನ್ ಕಾಣ್ತಾ ಇದೆ. ಸೊ ನಿಮ್ಮ ಒಂದು ಇದರಲ್ಲಿ ಈ ರೀತಿಯೇ ಬರುತ್ತೆ, ಈ ರೀತಿಯೇ ಶೋ ಆಗುತ್ತೆ ಬಿಲ್ ಪೇ ಮಾಡೋಕ್ಕಿದ್ರೆ. ನೀವು ಅಲ್ಲಿ ಪೇ ಬಿಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೆಕ್ಸ್ಟು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಸೆಲೆಕ್ಟ್ ಮಾಡಿ ಆದಮೇಲೆ ಪೇ ಬಿಲ್ ಅಂತ ಕೇಳುತ್ತೆ. ಅಲ್ಲಿ ನೀವು ನಿಮ್ಮ ಒಂದು UPI ID ಒಂದು ಟೈಪ್ ಮಾಡಿ ನಿಮ್ಮ ಒಂದು ಎಲೆಕ್ಟ್ರಿಕ್ ಬಿಲ್ಲನ್ನು ಪೇ ಮಾಡಬಹುದು. ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟೆಕ್ ವಿಡಿಯೋಸ್ಗಾಗಿ ಟೆಕ್ ಕನ್ವಿಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.